ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಫ್ಟ್ ಆಗಿರೋ ದೋಸೆ, ಈ ಥರ ದೋಸೆ ಮಕ್ಕಳಿಗೆ ಹಾಕ್ಕೊಡೋದ್ರಿಂದ ಲಂಚ್ ಬಾಕ್ಸ್ಗೆ ಪೂರ್ತಿ ಖಾಲಿ ಮಾಡ್ಕೊಂಬರ್ತಾರೆ. ಯಾಕಂದರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಹತ್ತಿಯಂತೆ ತಿನ್ನಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ಟೊಮೊಟೊ ಗೊಜ್ಜು ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಇದಕ್ಕೆ ಚಟ್ನಿ ಇಲ್ಲಾದರೆ ತುಪ್ಪ ಹಾಕ್ಕೊಡ್ಬೋದು. ಬನ್ನಿ ಇವಾಗ ಇದನ್ನ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಕಪ್ ಆಗುವಷ್ಟು ಸೇಮಿಯ ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಮಾಮೂಲಿ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ಹಾಗೆ 2 ಚಮಚದಷ್ಟು ಅವಲಕ್ಕಿ ತಗೊಂಡಿದ್ದೀನಿ. ದೋಸೆ ಮಾಡಬೇಕು ಅಂತಂದರೆ ಅಕ್ಕಿ ನೆನೆಸ್ಬೇಕು, ಬೇಳೆ ನೆನೆಸ್ಬೇಕು, ರುಬ್ಬಬೇಕು. ಆದರೆ ಇವತ್ತಿನ ವಿಡಿಯೋದಲ್ಲಿ ಏನು ನೆನೆಸ್ತಾರೆ ಸುಲಭವಾಗಿ ತೋರಿಸ್ಕೊಡ್ತಾ ಇದ್ದೀನಿ. 1 ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಇದನ್ನು ನೋಡಿ ನೈಸಾಗೆ ಪುಡಿ ಮಾಡ್ಕೊಬಂದಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನಾನು ಪುಡಿ ಮಾಡ್ಕೊಂಬಂದಿದ್ದೀನಿ ಅಂತಂದ್ಬಿಟ್ಟು. ಈಗ ಇದಕ್ಕೇ 1/2 ಕಪ್ ಆಗುವಷ್ಟು ಗಟ್ಟಿ ಮೊಸರು, ಯಾಕಂದರೆ ನಾವು ಈ ಬ್ರೇಕ್ಫಾಸ್ಟ್ ರೆಸಿಪಿನ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಇದಕ್ಕೆ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರು ಟೇಸ್ಟ್ಗೋಸ್ಕರ 2 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಇಟ್ಟು ಯಾವ ರೀತಿ ನಾವು ಕಲಸ್ಕೊತೀವಿ ನೋಡಿ, ಆ ಅದಕ್ಕೆ ನಾವು ರುಬ್ಕೊಂಬರ್ಬೇಕು. ಸೊ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ. ಈಗ 1/4 ಚಮಚದಷ್ಟು ಅಡುಗೆ ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ. ಇದೇ ಜಾಗದಲ್ಲಿ ಏನೋ ಪುಡಿ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಸಾಕು ಫ್ರೆಂಡ್ಸ್, ಸೈಡ್ಗೆ ತಿಕ್ಬಿಡೋಣ. ಯಾಕಂದರೆ ಹಿಟ್ಟು ಸೆಟ್ ಆಗಬೇಕಲ್ಲ. ಆ ಹಿಟ್ಟು ಸೆಟ್ ಆಗೋಷ್ಟೊತ್ತಿಗೆ ನೀವು ಚಟ್ನಿ ಮಾಡ್ಕೋಬೋದು. ಈಗ ಹೆಂಚಿ ಕಾದಿದೆ, 2 ನಿಮಿಷ ಆಗಿದೆ. ಈಗ ನೋಡಿ ನಾನು 2 ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ಇದನ್ನು ದೋಸೆ ಹಾಕ್ಕೋತಾ ಇದ್ದೀನಿ. ಎಷ್ಟು ತೆಳುವಾಗಿ ಬೇಕಾದರೂ ಹಾಕ್ಕೋಬೋದು, ಆದರೆ ನಾರ್ಮಲ್ ದೋಸೆ ಥರ ನಮಗೆ ಕ್ರಿಸ್ಪಿಯಾಗಿ ಬರೋದಿಲ್ಲ. ಯಾಕಂದರೆ ಇದು ಸಾಫ್ಟ್ ಆಗಿರೋದ್ರಿಂದ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ. ತುಪ್ಪದ ಜೊತೆಗೆ ಅಷ್ಟು ಸಾಫ್ಟ್ ಆಗಿರುತ್ತೆ. ಖಂಡಿತ ಇದನ್ನು ನೀವು ಟ್ರೈ ಮಾಡಿ, ಮನೆಯಲ್ಲಿ ನೀವೇ ಹೇಳ್ತೀರಾ ತುಂಬ ಸಾಫ್ಟ್ ಆಗಿದೆ ಮೇಡಮ್ ಅಂತಂದ್ಬಿಟ್ಟು. ಈಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ತುಪ್ಪ ಬೆಣ್ಣೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕೋಬೋದು. ನೋಡಿ ಇವಾಗ 1 ಕಡೆ ಆಗಿದೆ. ಈಗ ಇದನ್ನು ತಿರುಗಿಸಿ ಹಾಕೋತಾ ಇದ್ದೀನಿ. ನೋಡಿ ನಮಗೆ ಕಲರು ಇಷ್ಟೇ ಬರೋದು ಮತ್ತು ಕ್ರಿಸ್ಪಿಯಾಗಿ ಬರಲ್ಲ, ಸಾಫ್ಟಾಗಿರುತ್ತೆ ಈ ದೋಸೆ. ಈಗ ನೋಡಿ ಫ್ರೆಂಡ್ಸ್, 2 ಕಡೆ ಕೆಂಪುಗಾಗೋವರೆಗೂ ದೋಸೆನ ನಾನು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟಲ್ಲಿ ನಾನು ಟೊಮೊಟೊ ಗೊಜ್ಜತೆ ಸರ್ವ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ನಿಮಗೆ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನಾರ್ಮಲ್ ದೋಸೆ ಥರ ನೀವು ಸೆಟ್ ದೋಸೆ ಕೂಡ ಹಾಕ್ಕೋಬೋದು, ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಮತ್ತು ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ಸ್ಟೆಂಟಾಗಿ ಅವಾಗಿಂತ ಅವಾಗಲೇ ಬರೀ 1-5 ನಿಮಿಷದಲ್ಲಿ ಯಾವ ರೀತಿ ಸಾಫ್ಟ್ ದೋಸೆ ರೆಡಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಖಂಡಿತ ಇದನ್ನು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಫೀಡ್ಬ್ಯಾಕ್ ಕೊಡೋದು ಮಾತ್ರ ಮರಿಬೇಡಿ. ಇದೇ ಥರ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾನು ಸ್ವಲ್ಪ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಮಿಸ್ ಮಾಡ್ತೀರಾ, ಡೈಲಿ ನೋಡ್ತಿರಲ್ಲ ಫ್ರೆಂಡ್ಸ್. ನೋಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್.